ಚಿಕ್ಕೋಡಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ 83ನೆಯ ತ್ರಿಮೂರ್ತಿ ಶಿವಜಯಂತಿ ಹಾಗೂ 40ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ 83ನೆಯ ತ್ರಿಮೂರ್ತಿ ಶಿವಜಯಂತಿ ಹಾಗೂ 40ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹುಕ್ಕೇರಿಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಎಂದು ಬೋಧಿಸಿದರು. ಬ್ರಹ್ಮಕುಮಾರಿಯರು ಎಲ್ಲ ಕಡೆಗೆ ಹೋಗಿ ಸೇವೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು. ಜೈಲಿಗೂ ಬರ್ತಾರೆ, ಇವ್ರು ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ. ಇವ್ರು ಏನೇ ಬೇರೆ ಏನು ಉದ್ಯೋಗ ಎಲ್ಲೇ ಬ್ಯಾಡ ಅಂತಾರಲ್ಲ ಜನ, ಅಲ್ಲಿ ಹೋಗಿ ಮನಸ್ ಪರಿವರ್ತನೆ ಮಾಡ್ತಾರೆ. ಇದು ಅವಶ್ಯಕತೆ ಅದ ನಮಗೆ. ಇನ್ನೊಂದು ಹೇಳ್ತೀನಿ, ಪೌರ ಕಾರ್ಮಿಕರು ಇರ್ತಾರಲ್ಲ, ಪೌರ ಕಾರ್ಮಿಕರು, ಪೌರ ಕಾರ್ಮಿಕರ ಕೆಲಸ ಏನಂತಂದ್ರೆ ಗಟಾರ ಪಾಸ್ ಮಾಡೋದು. ನಾನು ಹೇಳ್ತಿಳಿ, ನಾವು ಪೌರ ಕಾರ್ಮಿಕರೇ ಈ ದೇಶದೊಳಗೆ ಧರ್ಮವನ್ನ ಎತ್ತಿ ಹಿಡಿಯುವ ಧರ್ಮದ ಪೌರ ಕಾರ್ಮಿಕರು. ನಾವು ಹೌದು, ಇವರು ಹೌದು, ನೀವು ಹೌದು, ಹೌದಲ್ಲ? ನಿಮ್ಗೆ ಸ್ವಚ್ಛ ಇದ್ದಲ್ಲಿ ನಿಮಗೆ ಕೆಲಸ ಇಲ್ಲ. ಎಲ್ಲಿ ಅಸ್ವಚ್ಛದಲ್ಲ ಅಲ್ಲಿ ಕೆಲಸದ, ನೀವು ಸ್ವಚ್ಛ ಮಾಡೋ ಕೆಲಸದ. ಬಹುಶಃ ನೀವ್ ನೋಡಲ್ಲ, ಕೈದಿಗಳಿಗೆ ಹೋಗಿರಿ ಅಣ್ಣ ಅಂತೀವಿ. ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಸ್ವಾಮೀಜಿಗಳು ಮಾತನಾಡಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಇದ್ದಾರೆ ಮತ್ತು ಮಹಿಳೆಯರಿಗೆ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ, ಏಕೆಂದರೆ ಮನೆ ಮತ್ತು ಸಮಾಜಕ್ಕೆ ಮಹಿಳೆಯರೇ ಆಧಾರ ಸ್ತಂಭ ಎಂದು ತಿಳಿಸಿದರು. ಮಹಿಳೆ ಗೌರವ ಬಂದಿರತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ, ಬೇರೆ ಯಾವ ದೇಶದಲ್ಲಿ ಇಷ್ಟು ಗೌರವ ಇಲ್ಲ ಅಂತಕ್ಕಂಥದ್ದು ನಾವು ಬಹಳಷ್ಟು ಒಮ್ಮೆ ಹೇಳಬೇಕು. ನಮ್ಮ ದೇಶದಲ್ಲೇ ತಾಯಂದಿರು ಅಷ್ಟು ಗೌರವ ಇದೆ ಅಂತಕ್ಕಂಥದ್ದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಪ್ರಥಮವಾಗಿ ಜಗತ್ತಿನಲ್ಲಿ ಭಾರತ ಅಗ್ರಸ್ಥಾನ ಇರತಕ್ಕಂಥದ್ದು ಎದುರು ಗೊತ್ತದೆ, ಅಷ್ಟೇ ಭಾರತ ಗಾಢ ನಿದ್ರೆಯಲ್ಲಿ ಇರತಕ್ಕಂಥದ್ದನ್ನು ಮರೆಯಬಾರದು. ಇದನ್ನವರೆಲ್ಲ ಅರವಿಂದರು ಮತ್ತು ವಿವೇಕಾನಂದರು ಒಂದು ಮಾತೆ ಹೇಳಿದ, ನಾವು ಎಚ್ಚರಾಗದಿದ್ರೆ ಮತ್ತೆ ನಾವು ಹಿಂದೆ ಉಳಿತೀವಿ. ಅದಕ್ಕೆ ಈಗ ನಾವು ಎಚ್ಚರ ಇರತಕ್ಕಂಥ ಒಂದು ಕಾಲ ಬಂದಿರತಕ್ಕಂಥದ್ದು. ಭಾರತದ ಜಗತ್ತಿನ ಜಗದ್ಗುರು ಆಗಬೇಕು ಅಂತಂದ್ರೆ ನಮ್ಮ ಭಾರತ ದೇಶದ ಹೆಸರಾಗಬೇಕು. ನಾವು ಬಹಳಷ್ಟು ಬುದ್ಧಿವಂತರಾಗಬೇಕು. ಆ ನಿಟ್ಟಿನಲ್ಲಿ ಅಧ್ಯಾತ್ಮ ಬಹಳಷ್ಟು ಅವಶ್ಯ ಅಂತಕ್ಕಂಥ ಮಾತನ್ನ ಪಾಶ್ಚಾತ್ಯ ಹೇಳಿರ್ತಕ್ಕಂಥ ಬಹಳಷ್ಟು ಸ್ತುತ್ವವಾಗಿರ್ತಕ್ಕಂಥ ಮಾತು. ನಾವು ಬದುಕಿನಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೇ ಸದಗತ್ಯನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ಸಂಸ್ಥೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ನಂತರ ರಾಜಯೋಗಿನಿ ಬಿ ಕೆ ನೀಲು ಅಕ್ಕನವರು ಮಾತನಾಡಿ, ತ್ರಿಮೂರ್ತಿ ಶಿವಜಯಂತಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸಿದರು. ಈ ದಿನ ಬಹಳಷ್ಟು ಸಂತೋಷವನ್ನು ತರತಕ್ಕಂತ ದಿನ ಆಗಿದೆ. ಯಾಕೆಂದರೆ ಚಿಕ್ಕೋಡಿ ತಾಲೂಕಿನಲ್ಲಿ 40 ವರ್ಷಗಳಿಂದ ಅವಿರತವಾಗಿ ಭಗವಂತನ ಕಾರ್ಯ ನಡೀತಾ ಇದೆ. ಅದರಲ್ಲಿ ಇಲ್ಲಿ ಅಣ್ಣಂದ್ರು ಅಕ್ಕಂದ್ರು ಬಹಳಷ್ಟು ಪ್ರೀತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಆಗಲಿ ಮಾಡ್ರಿ ಅಂತ ಹೇಳಿದಾಗ ಎಲ್ಲರೂ ಬಹಳಷ್ಟು ಪ್ರೀತಿಯಿಂದ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಶಾಂತಾಕ್ಕರು, ಕೊಟ್ನೀಶಣ್ಣವರು, ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣಂದ್ರ ಅಕ್ಕಂದಿರು, ಅದಕ್ಕಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದ್ರೆ ನಮ್ದೆಲ್ಲರಿಗೂ ಕೂಡ ಇದೇ ಶುಭ ಇಚ್ಛೆ ಇದೆ, ಆಸೆ ಇದೆ. ಶಿವ ತಂದೆ ಈ ದರೆಗಿಳಿದು ಬಂದು 83ನೇ ವರ್ಷ ಪ್ರಾರಂಭ ಆಯಿತು. ಆ ಶಿವ ತಂದೆ ಬಂದಂತ ಒಂದು ಪ್ರತ್ಯಕ್ಷ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲ ಮಕ್ಕಳ ಶುಭ ಇಚ್ಛೆ ಇದೆ. ಎಲ್ಲರೂ ಕೂಡ ಭಗವಂತನ ಒಂದು ನಿಜವಾದ ಯಥಾರ್ಥವಾದಂಥ ಪರಿಚಯವನ್ನು ತಿಳ್ಕೊಂಡು ಅವರು ಕೂಡ ಭಗವಂತನಿಂದ ಶಿವ ತಂದೆಯಿಂದ ತಮ್ಮ ಜನ್ಮಸಿದ್ಧ ಅಧಿಕಾರ ಯಾವುದು, ಜ್ಞಾನ, ಶಕ್ತಿ, ಗುಣಗಳು, ವಿಶೇಷತೆಗಳು, ಇದರಿಂದನೇ ನಿಜವಾದ ಸುಖ, ಶಾಂತಿ, ಆನಂದ, ಪ್ರೇಮ, ದಯಾ, ಅಂತಃಕರಣ, ಈ ಎಲ್ಲದರ ಪ್ರಾಪ್ತಿ ಸ್ವತಃ ಶಿವ ತಂದೆಯಿಂದನೇ ಪ್ರಾಪ್ತಿಯಾಗ್ತದೆ. ಈ ಸಂದರ್ಭದಲ್ಲಿ ಶರಣರಾದ ಶ್ರೀ ನಾರಾಯಣ್ ವಡರಟ್ಟಿ, ಅತಿಥಿಗಳಾದ ನಿವೃತ್ತ ಕರ್ನಾಟಕ ಉಚ್ಚ ನ್ಯಾಯಾಧೀಶರು ಎಎಸ್ ಪಾಶ್ಚಾಪುರೆ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಎಟಿ ಮುನ್ನೊಳ್ಳಿ ಹಾಗೂ ಬ್ರಹ್ಮಕುಮಾರಿಯರು ಉಪಸ್ಥಿತರಿದ್ದರು.